ಹಾಯ್ ಫ್ರೆಂಡ್ಸ್, ಮಾಯೆ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನನಗೆ ತುಂಬ ಜನರು ಕಾಮೆಂಟ್ ಮಾಡೋದೇನಪ್ಪ ಅಂದರೆ, ಮೇಡಮ್ ನಮ್ಮ ಮುಖದಲ್ಲಿ ಆಕ್ನಿ ಮಾರ್ಕ್ಸ್ ಇದೆ ಅಂತ ಹೇಳಿಬಿಟ್ಟು ಅದಕ್ಕೇನಾದರೂ ಸೊಲ್ಯೂಷನ್ ಹೇಳಿ, ಒಂದು ಒಳ್ಳೆ ಸ್ಕಿನ್ ಕೇರ್ ರೊಟೀನ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಅಂಥವ್ರೆಲ್ಲರಿಗೋಸ್ಕರ ಇವತ್ತು ಒಳ್ಳೆ ಸ್ಕಿನ್ ಕೇರ್ ರೊಟೀನನ್ನು ತಿಳಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮುಖದಲ್ಲಿರುವಂತಹ ಆಕ್ನಿ ಮಾರ್ಕ್ಸನ್ನು ಹೋಗಲಾಡಿಸಿ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಅದು ಯಾವ ಪ್ರಾಡಕ್ಟ್ಸು ಅಂದರೆ, ಟೀ ಟ್ರೀ ರೇಂಜ್. ಬನ್ನಿ, ಈ ಸಿಂಪಲ್ ಸ್ಕಿನ್ ಕೇರ್ ರೊಟೀನನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನನಗೂ ಕೂಡ ಒಂದೆರಡು ಮೊಡವೆಗಳಾಗಿದೆ, ಅದಕ್ಕಾಗಿ ನಾನು ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಬಳಸ್ತಾ ಇದ್ದೀನಿ. ನಾವು ಸಮಸ್ಯೆಗೆ ತಕ್ಕಂತೆ ಪ್ರಾಡಕ್ಟ್ಸನ್ನು ಬಳಸೋದ್ರಿಂದ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ, ಹಾಗೆ ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಈಗ ಫಸ್ಟು ನಾನಿಲ್ಲಿ ಡರ್ಮಾವ್ಯೂ ಹೈಡ್ರಾ ಕ್ಲಿನ್ಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್ ಕ್ಲಿನ್ಸರ್ ಅಂತಲೇ ಹೇಳ್ಬೋದು. ನಾನು ಪ್ರತಿ ದಿವಸ ಇದನ್ನು ದಿನಾಲು ಎರಡು ಸಲ ಬಳಸ್ತೀನಿ. ಇದನ್ನು ಟೀನೇಜರ್ಸ್ ಮತ್ತು ಹೆಂಗಸರು ಗಂಡಸರು ಯಾರು ಬೇಕಾದರೂ ಬಳಸ್ಬೋದು. ಇದರಲ್ಲಿ ಟಾಕ್ಸಿನ್ಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಈಗ ಮುಖನ ವಾಶ್ ಮಾಡಿಕೊಂಡು ಒರೆಸ್ಕೋಬೇಕು. ಅದೇ ರೀತಿಯಾಗಿ ಗುಡ್ ವೈಬ್ಸ್ ಅವರ ಟೀ ಟ್ರೀ ಫೇಸ್ ವಾಶ್ ಕೂಡ ಇದೆ. ನಿಮಗೆ ಒಂದು ವೇಳೆ ಮುಖದಲ್ಲಿ ಜಾಸ್ತಿ ಮೊಡವೆಗಳಿದೆ, ಮೊಡವೆ ಕಲೆಗಳಿದೆ ಅಂದರೆ ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂಥವರು ಈ ಫೇಸ್ ವಾಶನ್ನು ಬಳಸ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಗುಡ್ ವೈಬ್ಸ್ ಅವರ ಟೀ ಟ್ರೀ ಕ್ಲಿನ್ಸಿಂಗ್ ಶೀಟ್ ಮಾಸ್ಕನ್ನು ಹಾಕೋತಾ ಇದ್ದೀನಿ. ಶೀಟ್ ಮಾಸ್ಕ್ ಬಂದುಬಿಟ್ಟು ನೀವು ಕಂಪಲ್ಸರಿಯಾಗಿ ಹಾಕ್ಕೋಬೇಕು. ಅಟ್ಲೀಸ್ಟ್ ನೀವು 10 ದಿವಸಕ್ಕೆ ಒಂದ್ಸಲನಾದರೂ ಈ ರೀತಿ ಶೀಟ್ ಮಾಸ್ಕ್ ಹಾಕ್ಕೊಂಡು ರಿಲ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ಕಿನ್ ಒಳಗಿಂದ ಇದು ಕೆಲಸ ಮಾಡುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಹಾಗೆ ಇಟ್ಕೋಬೇಕು. 15 ನಿಮಿಷ ಆದಮೇಲೆ ಈ ಮಾಸ್ಕನ್ನು ತೆಗೆದುಬಿಡಿ. ಮತ್ತೆ ನೀವೇನು ಫೇಸ್ ವಾಶ್ ಮಾಡೋ ಅಗತ್ಯ ಇಲ್ಲ, ಜಸ್ಟ್ ಈ ರೀತಿ ಫಿಂಗರ್ಸ್ನಿಂದ ಡ್ಯಾಪ್ 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 ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಗುಡ್ ವೈಬ್ಸ್ ಟೀ ಟ್ರೀ ಮತ್ತು ಪಪಾಯ ಆಯಿಲ್ ಕಂಟ್ರೋಲ್ ಫೇಸ್ ಸೆರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2-3 ಡ್ರಾಪ್ನಷ್ಟು ತೊಗೊಂಡು ನಿಮ್ಮ ಮುಖದ ಮೇಲೆ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡಬೇಕು. ಇದು ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಕೆಲವರಿಗೆ ಮುಖ ತುಂಬ ಆಯಿಲಿ ಇರುತ್ತೆ, ಇದರಿಂದ ಮೊಡವೆಗಳು ಮೊಡವೆ ಕಲೆಗಳು ಆಗುತ್ತಲ್ವಾ. ಸೊ ಅಂಥವರು ಇದನ್ನು ಬಳಸೋದ್ರಿಂದ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಅದಾದ ನಂತರ ನಾನಿಲ್ಲಿ ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸಿಂಗ್ ಲೋಷನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರನ್ನು ನೀವು ಯಾವುದನ್ನೇ ಬಳಸಿದ್ರೂ ಡೈಲಿ ಬಳಸಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ಡ್ರೈ ಆಗಿಬಿಟ್ಟು ಇದರಿಂದ ಕೂಡ ಮೊಡವೆಗಳು ಮೊಡವೆ ಕಲೆಗಳ ಸಮಸ್ಯೆ ಬರುತ್ತೆ ನೋಡಿ. ಈ ರೀತಿ ನಿಮ್ಮ ಮುಖಕ್ಕೆ ಮತ್ತು ಕುತ್ತಿಗೆಗೂ ಸಹ ಅಪ್ಲೈ ಮಾಡಿ. ಇದನ್ನು ಟೀನೇಜರ್ಸ್ ಕೂಡ ಯೂಸ್ ಮಾಡ್ಬೋದು, ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಏನೂ ಇರಲ್ಲ. ಆ್ಯಂಡ್ ಇನ್ನು ನೆಕ್ಸ್ಟ್ ಗುಡ್ ವೈಬ್ಸ್ ನರಿಷಿಂಗ್ ಫೇಸ್ ಜೆಲ್ಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ಟೀ ಟ್ರೀ ಜೆಲ್, ತುಂಬಾ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ. ಹಾಗೆ ಇದನ್ನು ನೀವು ಅಪ್ಲೈ ಮಾಡಿದಾಗ ತಿಕ್ಕಾಗಿರೋದಿಲ್ಲ, ತುಂಬ ಲೈಟ್ ವೈಟ್ ಆಗಿರುತ್ತೆ. ನಾರ್ಮಲ್ ಜೆಲ್ ಹೇಗಿರುತ್ತಲ್ವ ಆ ಥರ ಇರುತ್ತೆ. ಆ್ಯಂಡ್ ಇದರ ಫ್ರೇಗ್ರೆನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮೊಡವೆ ಕಲೆಗಳನ್ನು ಹಾಗೆ ಮೊಡವೆಗಳನ್ನು ನಿವಾರಿಸಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಡೈಲಿ 2 ಟೈಮ್ಸ್ ಅಪ್ಲೈ ಮಾಡಬೇಕು. ಹಾಗೆ ಇನ್ನು ಕೊನೆಯದಾಗಿ ನಾನಿಲ್ಲಿ ಡರ್ಮಾವ್ಯೂ ಮಾಯಿಶ್ಚರೈಸಿಂಗ್ ಲೋಷನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವೆಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ, ಎಸ್ಪೆಷಲಿ ಡ್ರೈ ಸ್ಕಿನ್ ಅವರು ಕೂಡ ಇದನ್ನು ಬಳಸ್ಬೋದು. ಈ ರೀತಿ ನಿಮ್ಮ ಕೈಕಾಲುಗಳಿಗೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಇದನ್ನು ನಮ್ಮ ಚಿನ್ನಿಮಾಗೂ ಕೂಡ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಿಮಗೂ ಕೂಡ ಈ ಸ್ಕಿನ್ ಕೇರ್ ರೊಟೀನ್ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನಿಮಗೂ ಒಂದು ವೇಳೆ ಆಕ್ನಿ ಮಾರ್ಕ್ಸ್ ಇತ್ತು ಅಥವಾ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಈ ಸ್ಕಿನ್ ಕೇರ್ ರೊಟೀನನ್ನು ಫಾಲೋ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೀವು ಇದನ್ನು ನಿಮ್ಮ ಲೈಫ್ ಸ್ಟೈಲ್ ಆಗಿ ಚೇಂಜ್ ಮಾಡ್ಕೋಬೇಕು. ಸ್ಕಿನ್ ಕೇರ್ ಕಂಪ್ಲೀಟಾಗಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಹಾಗೆ ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪರ್ಪಲ್ನಲ್ಲಿ ಸಿಗುತ್ತೆ, ಹಾಗೆ ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಸಿಗುತ್ತೆ, ಹೊರಗಡೆ ಮಾರ್ಕೆಟ್ನಲ್ಲಿ ಕೂಡ ಸಿಗ್ಬೋದು. ಒಂದ್ಸಲ ಕೇಳಿ ನೋಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.